ಇಳಿದು ಬಾತ ಇಳಿದು ಬಾತ್ ನಮ್ಮ ಬೇಂದ್ರದ ಮಾತ್ರ ಕಿವಿ ಮೇಲೆ ಹಾಕ್ಕೊಂಡಿರ್ತೇವೆ. ಆದರೆ ಕುವೆಂಪುರವರು ಕೂಡ ಅಂತಹ ಒಂದು ಕವಿತೆಯಲ್ಲಿ ಹೇಗೆ ಸಾಹಿತ್ಯವನ್ನು ಸ್ಪಷ್ಟಪಡಿಸಿದ್ದಾರೆ ಎನ್ನುವುದನ್ನು ನಮ್ಮ ಹಾಡಿದಂತಹ ಸುಮಧುರ ಕಂಠದವರಿಂದ ಕೇಳಿದ್ದೇನೆ. ಒಂದು ಹಾಡು ಕೇಳಿದರೆ ನಮಗೇನನ್ಸುತ್ತೆ ಹೇಳಿ? ಮುದ್ದುರಾಮನ ಕವಿತೆಯಲ್ಲಿ ಕವಿ ಹೇಳುತ್ತಾನೆ, ನೀವೆಲ್ಲ ಹಾಡಿದರೆ ಹಾಡಿದರೆ ಹೊಸ ಗೀತೆ, ರಚಿಸಿದರೆ ನವ ಕವಿತೆ, ಕೂಡಿದರೆ ಪದಪುಂಜ ಕಲ್ಪನೆಯ ತೇರು, ಸಾಕಾರವಾಗದಿರೆ ನಷ್ಟ ಚಿಂತನೆ ರೂಪ, ಕೃತಿಗಿಳಿಸು ಭಾವನೆಯ ಮುದ್ದುರಾಮ, ಹೊಸತು ಚಿಂತನೆ ಬಲವೆ ಭಾವಸರಿಗನುರಣನ, ಕನಸು ಕಾಂಟ್ಯಗಳೊಂದೇ ಕಲೆಯ ಜೀವಾಳ, ರಸಭರಿತ ಪದರಾಗ ಬೆರಗುಗೊಳಿಸುವ ಚಿತ್ರ ಇನ್ಫೋಸಿಸ್ನಲ್ಲಿ ಹಾಡಿದವರಿಂದ ನಮ್ಮ ಕಿವಿಗೆ ನಮ್ಮ ಮನಸ್ಸಿಗೆ ರುಚಿ ಶುಚಿಯ ಸಂಸ್ಕೃತಿಯೋ ಮುದ್ದುರಾಮ ಅನ್ನುವ ಹಾಗೆ ಅವರು ಧ್ವನಿ ಕೊಟ್ಟಿದ್ದಾರೆ. ಇಂಥ ಒಂದು ಹಾಡುವನ್ನು ಕೇಳುವಂತಹ ಸಂದರ್ಭದಲ್ಲಿ ಇಳಿದು ಬಾ ತಾಯಿ ಅಂತ ಹೇಳಿದ ನಂತರಕ್ಕೆ ಇಂಥ ಇಳಿದು ಬರುವ ತಾಯಿ ಸಿಕ್ಕಾಪಟ್ಟೆ ಇಳಿದು ಬಿಟ್ಟಿದ್ದಾಳೆ. ಅವಳಿಗೆ ಎಷ್ಟು ಇಳಿದಿದ್ದಾಳೆ ಅಂದರೆ ನೆರೆ ಹೊರೆ ಎಲ್ಲ ನೆರೆ ಹೊರೆ ಕಾಣದ ಹಾಗೆ ಪೊರೆ ಬಂದರೂ ಕೂಡ ಕಳಚಿ ಹೋಗುವಷ್ಟು ಅವಳು ನಮ್ಮನ್ನು ಬೇನಾಮಿ ಹಾಕಿಸೋದಕ್ಕೆ ಸುನಾಮಿ ಆಗುತ್ತಿದ್ದಾಳೆ. ಆದರೆ ಅವಳನ್ನೂ ಕೂಡ ನಾವು ಕಾಲ ಕಾಲಕ್ಕೆ ಮಳೆಯ ಸುರಿದು ಸಸ್ಯ ಶಾಮನೆ ಅರಳಲಿ ಅಂತ ಕೇಳಿಕೊಳ್ತಕ್ಕಂಥ ಭಾರತೀಯರು ಅನ್ನುವುದನ್ನು ಅವಳಿಗೆ ನಾವು ನೆನಪು ಮಾಡಬೇಕಾಗಿದೆ. ಆ ಒಂದು ನೆನಪಿಗೆ ನಾವು ಜೈ ಭಾರತ ಜನನೀಯ ತನುಜಾತೆ ಅಂತ ಹಾಡಿಕೊಂಡ ಜನ ನಮ್ಮ ಕುವೆಂಪುರವರು ಅದರಲ್ಲಿ ಭಾರತ ಮಾತೆಯನ್ನು ಕನ್ನಡದ ಮೂಲಕ ಹೇಳಿದ್ದಾರೆ. ಇಟಲಿ ಮತ್ತು ಇಸ್ರೇಲ್ನಿಂದ ನನ್ನ ಪುಟ್ಟ ಹಿರೇಮಗಳೂರಿಗೆ ಪ್ರತಿ ವರ್ಷವೂ 40-50 ಜನ ಒಂದೊಂದು ತಿಂಗಳ ಕಾಲ ಸಂಸ್ಕೃತವನ್ನು ಕಲಿತು ಕನ್ನಡದ ಪದಗಳನ್ನು ಕಲಿಯೋದಕ್ಕೆ ಆ ಪುಟ್ಟ ಹಳ್ಳಿಗೆ ಬರ್ತಾರೆ. ಬಂದಂಥವರೊಂದು ಮಾತು ಕೇಳಿದ್ರು, ಅವ್ರು ಕೇಳಿದ ಮಾತು ನಮ್ಮ ಹಾಡುಗಾರರ ಆ ಹಾಡಿನ ಮೊದಲ ಹಾಡಿಗೆ ನನಗೆ ನೆನಪಾಯಿತು. ನನಗೆ ರಾಮಚಂದ್ರ ಒಂದು ಭಾಳ ಚೆನ್ನಾಗಿ ಕೇಳಿದ್ರು, ಕಣನ್ ಮೊಮ್ಮೆ ಯಾವ ಹಾಡಿಗೆ ನೀವು ಯಾವ ಮಾತು ಯಾವಾಗ ಯಾವ ರೀತಿ ಮಾತಾಡ್ತೀರಾ ಹೇಳ್ತೀರಾ? ನಾನೇನು ಜೋಕ್ ಮಾಡಿದೆ ಗೊತ್ತಾ, ಯಾವ ಮದುವೆಯಾದ ಹುಡುಗನಿಗೆ ಯಾವ ಮದುವೆಯಾದ ಹುಡುಗಿ ರಾತ್ರಿ ಯಾವ್ಯಾವ ರೀತಿ ಮುದ್ದು ಕೊಡ್ತೀರಾ ಅಂತೇಳಿ ನಾನು ರಿಹರ್ಸಲ್ ಮಾಡ್ತಾರೆ. ನಾನು ಜೋಕಾಗೆ ಕೇಳಿದ್ದೆ, ಅದಕ್ಕದು ಸ್ವಾಭಾವಿಕ, ಹಾಗಾಗಿ ಹೃದಯದಿಂದ ಬರ್ತಕ್ಕಂಥದ್ದು. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಮಳೆ ಯಾವ ಬೆಳೆ ಹೇಗೆ ಬರಬೇಕು ಅನ್ನುವುದಕ್ಕೆ, ಯಾವ ಸಾಹಿತ್ಯ ಬರಬೇಕು ಅನ್ನೋದಕ್ಕೆ ಅರವಿಂದರ ಮಾತನ್ನು ನಾವಿಲ್ಲಿ ನೆನಪು ಮಾಡಬೇಕು. ಅವರು ಇಂಗ್ಲೀಷ್ನಲ್ಲೇ ಹೇಳಿದರು, ದ ಸೇಂಟ್, ದ ಮ್ಯೂಸಿಷಿಯನ್, ದ ಟೀಚರ್ಸ್, ಆರ್ಟಿಸ್ಟ್, ರೈಟರ್ಸ್, ದೇ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್, ನೋ ಡೆತ್ ನೋ ಬರ್ತ್ ಅನ್ನುವ ವಾಕ್ಯ ಅವತ್ತೇ ಕೊಟ್ಟಿದ್ದಾರೆ. ಇಂಥ ಅದ್ಭುತವಾದ ವಾಕ್ಯ ಕೊಟ್ಟಿದ್ದಾರೆ. ನೋ ಡೆತ್ ನೋ ಬರ್ತ್, ಹುಟ್ಟು ಸಾವೇ ಇಲ್ಲ, ಯಾಕೆ ದ ಸೇಂಟ್, ದ ಮ್ಯೂಸಿಷಿಯನ್, ದ ಟೀಚರ್, ಆರ್ಟಿಸ್ಟ್, ಫಾರ್ಮರ್ಸ್, ರೈಟರ್ಸ್, ದೇ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್. ನಾನು ಇಸ್ರೇಲ್ ಮತ್ತು ಇಟಲಿ ಅವರಿಗೆ ಹೇಳಿದಾಗ ಅವರೊಂದು ಮಾತು ಕೇಳಿದರು, ಅಫ್ ಕೋರ್ಸ್ ಅಂದರು. ನಾನು ಅಫ್ ಕೋರ್ಸ್ ನಿಮ್ಮದು ನಮ್ದೆಲ್ಲ ಏನು ಗೊತ್ತಾ, ಆಫ್ ಕೋರ್ಸ್ ಅಲ್ಲವೇ ಅಲ್ಲ, ನಮ್ದೆಲ್ಲ ಸೋರ್ಸ್, ಆ ಸೋರ್ಸ್ಗೆ ಫೋರ್ಸ್ ಹೇಗಿರುತ್ತೆ ಅಂತ ಕೇಳಿದಾಗ ನೀವು ಏನು ಬೇಕು ಕೇಳಿ ಇದ್ದೆ. ಇಂಡಿಯಾ ಅನ್ನುವುದಕ್ಕೆ ನೀವು ಇಂಗ್ಲೀಷ್ನ ನಾನು ಕೇಳಿದರೆ ಭಾರತೀಯರಾದ ನೀವು ಕವಿತೆ ಕಾವ್ಯಗಳನ್ನು ಬರೆಯುವರು ಅರ್ಥ ಏನು ಕೊಡ್ತೀರಾ ಅಂತ ನಾನು ಹೇಳಿದೆ. ತಗೊಳ್ಳಿ, ಇಂಡಿಯಾ INDIA ಮೀನ್ಸ್ ವಾಟ್ ಅಂತ, ಐಡಿಯಲ್ ನೇಷನ್ ಆದರ್ಶ ರಾಷ್ಟ್ರ, ಎನ್ ನೋಬಲ್ ನೇಷನ್ ಗೌರವಾನ್ವಿತ ರಾಷ್ಟ್ರ, ದಿ ಡಿವೈನ್ ನೇಷನ್ ಅಧ್ಯಾತ್ಮ ರಾಷ್ಟ್ರ, ಒನ್ ಮೋರ್ ಐ ಇಮಾರ್ಟಲ್ ನೇಷನ್. ಇಮಾರ್ಟಲ್ ನೇಷನ್ ಏನು ಅಂದ್ರು, ಚಿರಂಜೀವಿ ರಾಷ್ಟ್ರ ಅಂತ. ಅದಕ್ಕೆ ಅವರಂದ್ರು ಹೌ, ಮೃತ್ಯುಂಜಯ ರಾಷ್ಟ್ರ ಹೇಗೆ ಅಂದ್ರು, ಇಡೀ ಜಗತ್ತಿನಲ್ಲಿ ಚಿರಂಜೀವಿ ರಾಜೀವ ಚಿರಂಜೀವಿ ಸೌಭಾಗ್ಯವತಿ ಅಂತ ಕರೆಯುವಂತಹ ಏಕೈಕ ರಾಷ್ಟ್ರ ಜಗತ್ತಿನಲ್ಲಿ ಭಾರತ ಮಾತ್ರ. ಅನ್ಸತ್ತೆ ಐ ಐಡಿಯಲ್ ನೇಷನ್ ಆದರ್ಶ ರಾಷ್ಟ್ರ, ಎನ್ ನೋಬಲ್ ನೇಷನ್ ಗೌರವಾನ್ವಿತ ರಾಷ್ಟ್ರ, ದಿ ಡಿವೈನ್ ನೇಷನ್ ಅಧ್ಯಾತ್ಮ ರಾಷ್ಟ್ರ, ಒನ್ ಮೋರ್ ಐ ಇಮಾರ್ಟಲ್ ನೇಷನ್ ಮೃತ್ಯುಂಜಯ ರಾಷ್ಟ್ರ, ಎ ಆಲ್ಮೈಟಿ ನೇಷನ್ ಸರ್ವಶಕ್ತ ರಾಷ್ಟ್ರ ಭಾರತ. ನಾವು ಭಾರತೀಯರು, ನಮ್ಮ ಭಾರತೀಯತ್ವದಲ್ಲಿ ನಮಗೆ ದೇಹ ದೇಶ ಎರಡರಲ್ಲೂ ಕೂಡ ನಾವು ಕಾಣತಕ್ಕಂತಹ ಜನ. ಯದ್ಭಾವಂ ತದ್ಭವತಿ ಯಥೋ ದೃಶ್ಯ ತಥಾ ಭಾವ ಅನ್ನುವ ಜನ ನಾವು. ಹಾಗಾದರೆ ನಾವು ನೀವು ಕೇಳಬಹುದು, ನಾವು ಭಾರತೀಯರು ಅಂತ ನರಸಿಂಹಸ್ವಾಮಿಗಳು ಹಾಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ದೇಹದಲ್ಲಿ ದೇಶ ಇದೆಯಾ, ದೇಶದಲ್ಲಿ ದೇಹ ಇದೆಯಾ ಅಂತ ನೀವು ಕೇಳಿದರೆ ನಮ್ಮ ಕಾವ್ಯಾನಂದರು ಹೇಳಿದರು, ದೇಶಕ್ಕೂ ದೇಹವಿದೆ ಅಂತ. ನಮ್ಮ ಆರ್ ಕೆ ನಾರಾಯಣ ಮಾಮ ಅವರ ಮೊಮ್ಮಗನ್ನ ನಾನು ಕೇಳ್ಕೋಬೇಕು, ಯಾಕೆ ಮುಂದೆ ಅವರು ನಿವೃತ್ತಿ ಆದ ನಂತರ ನಾನು ನಮ್ಮ ಅಜ್ಜನ ಸಾಹಿತ್ಯವನ್ನು
ನಾನು ಬರೆಯಬೇಕು ಅಂತಿದ್ದೇನೆ ಎಂದು. ನನಗೆ ಬಹಳ ಸಂತೋಷ. ಅವಾಗ ಅದು ಈ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಪಕ್ವವಾದ್ಯ, ಅದು ಪಕ್ವವಾದ್ಯ ಅಲ್ಲದು ಪಕ್ವವಾದ್ಯ, ಬಹಳ ಜನ ಪಕ್ವವಾದ್ಯ ಅಂತಾರೆ, ಪಕ್ವವಾದ್ಯ ಅದು. ಆ ಪಕ್ವವಾದ್ಯದವರ ಜೊತೆಯಲ್ಲಿ ನಾನು ಕೇಳುವಾಗ ನನ್ನದು ಮಾತು ನೆನಪಾಗುತ್ತೆ, ನೋಡಿ ನಮ್ಮ ದೇಶದ ಸಂಸ್ಕೃತಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ, ಇಡೀ ದೇಶವನ್ನು ನೀವು ಜಗತ್ತಿನಲ್ಲಿ ನೋಡಿದರೆ ದೇಹದಲ್ಲಿ ದೇಶ ಇದೆ, ಸರಿ, ದೇಶದಲ್ಲಿ ದೇಹ ಇದೆ ಅಂದರೆ ಎಲ್ಲಿದೆ ಅಂದರೆ, ಕಾವ್ಯಾನಂದರು ಹೇಳ್ತಾರೆ, ದೇಶಕ್ಕೂ ದೇಹವಿದೆ, ಆತ್ಮವಿದೆ, ಪ್ರಾಣವಿದೆ. ಇದನ್ನು ಸೋಸಿ ತಿಳಿಯೋ ಹೇ ದೇಶ ಬಂದು, ನೈಸರ್ಗಿಕವೇ ದೇಹ, ಸಾಂಸ್ಕೃತಿಕ ರೂಪವೇ ಆತ್ಮ. ಹಾಡುಗಾರರ ಆ ಒಳಗಿನ ಅಂತರಂಗದ ಭಾವನೆಗಳನ್ನು ಕೇಳುವ ಸಹೃದಯವೇ ನಮ್ಮ ದೇಶದ ಜೀವಂತಿಕೆ, ಅವರೇ ಆದರ್ಶ. ಈ ಮೂರನ್ನು ಕೊಟ್ಟಂಥವರ ದೃಷ್ಟಿಯನ್ನು ನೋಡಿದಾಗ ನನಗೆ ನೆನಪಾಗ್ತಕ್ಕಂಥದ್ದು ಕೆ ಎಸ್ ಅಣ್ಣ ಅವರ ಪದ್ಯವನ್ನು ಹಾಡುವ ಮುಂಚೆ ಬೇಂದ್ರೆಯವರು ಕೂಡ ಭಾರತವನ್ನು ಹೇಗೆ ಕರೀತಾರೆ ನೋಡಿ. ಅದಕ್ಕೆ ಮುಂಚೆ ನಾವು ನೀವು ತಿಳಿಬೇಕು, ಗೂಗಲ್ ಮುಂದೆ ಕೂತ್ಕೊಂಡು ಗೂಬೆ ಥರ ಕುಕ್ಕುರಿಸಿ ಇವತ್ತು ನೀವು ರಾತ್ರಿ ಹೋಗಿ ನೋಡಿದರೂ ಕೂಡ, ಯಾವ ದೇಶಕ್ಕೆ ನೀವು ಹೋಗಿ ನೋಡಿದರೂ ಎಲ್ಲ ದೇಶಗಳಿಗೂ ಡೇಟಾ ಬರ್ತಿದೆ, ಆದರೆ ಭಾರತ ದೇಶಕ್ಕೆ ಡೇಟಾ ಬರ್ತಿಲ್ಲ. ನೀವು ನೋಡಿಬೇಕಿದ್ರೆ ಗೂಗಲ್ ಮುಂದೆ ಕೂತ್ಕೊಳ್ಳಿ. ಗೂಬೆ ಥರ ಅಂತ ಅದು ಕೆಟ್ಟದಲ್ಲ, ಗೂಬೆ ಥರ ದೃಷ್ಟಿ ನೋಡೋನು ಯಾರೂ ಇಲ್ಲ. ಎಷ್ಟೋ ಸತಿ ಹೆಂಡತಿಗನ್ಬ ನೀವು ಗೂಬೆ ಥರ ನೋಡ್ತೀರ, ಗೂಬೆ ಥರ ನೋಡ್ತಾರೆ ಅಂದ್ಕೊಳ್ಳೋ, ನೀನು ಮಂಗಂತರ ಆಗ್ತೀಯ ಅಂತ. ಆದರೆ ಗೂಬೆ ಥರ ಕೂತು ಕುಕ್ಕರಿಸ್ಕೊಂಡು ನೋಡಿದ್ರು ಗೂಗಲ್ನಲ್ಲಿ ಭಾರತ ದೇಶಕ್ಕೆ ಮಾತ್ರ ಡೇಟಾ ಬರ್ತ್ ಸಿಗೋಲ್ಲ, ಮಿಕ್ಕಿದ ಎಲ್ಲ ದೇಶಕ್ಕೂ ಡೇಟಾ ಬರ್ತ್ ಸಿಗತ್ತೆ. ಹಾಗಿದ್ಮೇಲೆ ಇಟಲಿ ಅವಳು ಕೇಳಿದ್ರು, ದಟ್ ಮೀನ್ಸ್ ವಾಟ್ ಅಂತ ಕೇಳಿದ. ನಾನು ಹೇಳಿದೆ, ಯಾವ ದೇಶಕ್ಕೆ ಡೇಟಾ ಬರ್ತಿಲ್ಲ ಆ ದೇಶಕ್ಕೆ ಡೇಟಾ ಡೆತ್ತಿಲ್ಲ, ಡೆತ್ ಇದೆ. ಅಂದ ಭಾರತ ದೇಶ ಟೇಕ್ ಕೇರ್ ಸಂಸ್ಕೃತಿಯ ಹೊರತು ಡೋಂಟ್ ಕೇರ್ ಸಂಸ್ಕೃತಿ ಅಲ್ಲ. ಆ ಒಂದು ದಿಸೆಯಲ್ಲಿ ಭಾರತ ಭಾರತೀಯತ್ವ ಅನ್ಬೇಕಾದ್ರೆ ದೇಹದಲ್ಲಿ ದೇಶ ಇದೆ, ದೇಶದಲ್ಲಿ ದೇಹ ಇದೆ. ಅದಕ್ಕೋಸ್ಕರವೇ ನಾವು ಭಾರತೀಯರು ಅಂತ ಅವರು ಹಾಡ್ತಾರೆ. ಆ ಹಾಡುವ ಧ್ವನಿಯಲ್ಲಿ ಒಂದು ಮಸಾಜ್ ವಿತ್ ಮೆಸೇಜ್ ಕೇಳಬೇಕಲ್ಲ, ಅದು ಬಹಳ ಮುಖ್ಯ. ದೇಹದಲ್ಲಿ ದೇಶ ಎಲ್ಲಿದೆ? ತರಣಮುನಿ ಸಾಗರ್ಜಿ ಅವರು ಇವತ್ತಿಲ್ಲ, ಅವರು ನಮ್ಮ ನಾಡಿನ ಸಂತ, ಸೇಂಟ್ SAINT, ಎಸ್ ಸ್ಯಾಕ್ರಿಫೈಸರ್, ತ್ಯಾಗಶೀಲ, ಎ ಅಡ್ವೆಂಚರ್ ಅನುಭಾವಿ, ಐ ಇಂಟ್ಯೂಟರ್ ಅಂತರ್ಬೋಧಕ, ಎ ನೇಚರ್ ಪಾರ್ಟ್ನರ್ ಪ್ರಕೃತಿ ಪುರುಷ, ದಿ ಥಿಂಕರ್ ಚಿಂತಿತ, ಇಂಥ ಸೇಂಟ್ ನಮಗೊಂದು ಮಾತು ಕೊಟ್ಟು ತರಣಮುನಿ ಸಾಗರ್. ನೀವೆಲ್ಲರೂ ಮನೆಗೆ ಹೋಗಿ ನಿಂತುಕೊಳ್ಳಿ, ಕನ್ನಡಿಯ ಮುಂದೆ ಸ್ವಂತದ ಮೇಲೆ ಕೈ ಇಟ್ಟುಕೊಂಡು ನಿಂತುಕೊಳ್ಳಿ, ಬೇರೆ ದೇಶದವರು ನಿಲ್ಲಲಿ, ಆದರೆ ನೀವು ಮಾತ್ರ ಭಾರತೀಯರು ಅಂತ ಜಗತ್ತಿನಾದ್ಯಂತ ಹುಟ್ಟಿದಾರಭ್ಯ ತೋರಿಸುವ ಹಾಗೆ ರಷ್ಯಾದವನು ಸ್ವಂತದ ಮೇಲೆ ಕೈ ಇಟ್ಟುಕೊಂಡರೆ ರಷ್ಯಾ ಭೂಪಟ ಆಗೋಲ್ಲ, ಅಮೆರಿಕದವರು ನಿಂತರೆ ಆಗೋಲ್ಲ. ಭಾರತೀಯರು ಮಾತ್ರ ನಾವು ಸ್ವಂತದ ಮೇಲೆ ಕೈ ಇಟ್ಟುಕೊಂಡು ನಿಂತರೆ ನಮ್ಮ ದೇಹವೇ ಭಾರತದ ಭೂಪಟ. ಆದರೆ ಹಾಡುಗಾರರು ಕೇಳಬಹುದು, ಕಣದ ಮಾಮ ನಾವು ನಿಂತ್ಕೊಂಡಿದ್ದೀವಿ, ಸೊಂಟದ ಮೇಲೆ ಕೈ ಇಟ್ಕೊಂಡ್ರೆ ದೇಹ ಭಾರತ ಅಂದ್ಬಿಟ್ರಿ, ಎಲ್ಲೆಲ್ಲಿದೆ ರಾಜ್ಯ ಅಂತ ಕೇಳಿದ್ರೆ, ಕಿರ್ಕಿರಿ ಕಾಶ್ಮೀರಿ, ಝುಂಝುಂ ಜಮ್ಮು, ಟಂಗ್ ಟಂಗ್ ಉತ್ತರ ಪ್ರದೇಶ, ಕುಟ್ ಕುಟ್ ಮಧ್ಯಪ್ರದೇಶ, ದಿಲ್ ದಿಲ್ ದಿಲ್ಲಿ, ಒಂದ್ ಕೈ ಮುಂಬೈ, ಒಂದ್ ಕೈ ಪಶ್ಚಿಮ ಬಂಗಾಳ, ಒಂದು ತೊಡೆ ಕರ್ನಾಟಕ, ಇನ್ನೊಂದು ತೊಡೆ ತಮಿಳುನಾಡು, ಒಂದು ಮಂಡಿ ಆಂಧ್ರ, ಇನ್ನೊಂದು ಮಂಡಿ ಕೇರಳ, ಇನ್ನೂ ಕೆಳಗಿಳಿದು ಹೋಗಿ ಕಿರ್ಕಿರಿನೇ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ದೇಹದಲ್ಲೇ ಎಲ್ಲ ರಾಜ್ಯಗಳು ಇದೆ ರೀ. ರಾಜ್ಯವೇ ಚಪ್ಪಾಳೆ ಸೀಟಿ ಸಿಡ್ಲೆ ಹೊಡೆದ್ರು ಮತ್ತೊಂದು ಮುಖ್ಯ ಇದೆ, ಈ ದೇಹದಲ್ಲಿರುವ ದೇಶಕ್ಕೆ ಆಳುವವರೆಲ್ಲಿದ್ದಾರೆ ಅಂತ ದೊಡ್ಡ ಪ್ರಶ್ನೆ. ಯಾಕೆ ಹೇಳಿ, ಕರ್ನಾಟಕ ಅಂತ ಅನ್ನುವಾಗಲೂ ಯೋಚನೆ ಮಾಡಬೇಕು ನಾವು. ನಮ್ಮ ರಾಜಕಾರಣಿಗಳು ಅವರು ಮಾಡುವಂತ ಪ್ರಮಾಣ ವಚನ ಸ್ವೀಕಾರಕ್ಕೂ ನಿಮ್ಮಂತವರು ಮಾಡುವ ಪ್ರಮಾಣ ವಚನ ಸ್ವೀಕಾರಕ್ಕೂ ಬಹಳ ವ್ಯತ್ಯಾಸವಿದೆ. ರಾಜಕಾರಣಿಗಳು ಎಷ್ಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ನಾಳೆ October 2 ಗಾಂಧಿ ಜಯಂತಿ, ಏನ್ ಚೆಂದಾಗಿ ಮಾಡ್ತಾನೆ. ಇವಾಗ ಬಯೋ ಹಾಗೆ ಇಲ್ಲ, ಇಂಗ್ಲಿಷ್ ನಲ್ಲೇ ಬರೆಸಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ಟೇಕಿಂಗ್. ಇವಾಗ ಬಯೋ ಆಗಿಲ್ಲ, ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಹೇಗೆ ಮಾಡ್ತಾರೆ ಹೇಳಿ, ಅವರು October 2 ಗಾಂಧಿಯನ್ನು ನೇತು ಹಾಕಿ ಕೆಳಗೆ ನಿಂತು ಹೇಳುತ್ತಾರೆ ಕೈಯಲ್ಲಿ, ಹೀಗೆ ನೀವಿಲ್ಲೇ ಇರಬೇಕು, ನಾವು ಏರುತ್ತಲೇ ಇರಬೇಕು. ಅದರ ಮಾತೇನು ಗೊತ್ತಾ, ಮಹಾತ್ಮ ನೀನು ಹೇಳಿದಂತೆ ಕೆಟ್ಟದ್ದನ್ನು ಕೇಳುವುದಿಲ್ಲ, ಕೆಟ್ಟದ್ದನ್ನು ಆಡುವುದಿಲ್ಲ, ಕೆಟ್ಟದ್ದನ್ನು ನೋಡುವುದಿಲ್ಲ, ಮಾಡುತ್ತೇನೆ. ಜಾಗೃತಾರೆ ಗಾಂಧಿ ಜಯಂತಿಯ ದಿವಸ ನಾವು ನೀವು ಬೇಜಾರಾಗಬಾರದು. ಯಾಕೆ ಹೇಳಿ, ಗಾಂಧಿ ಜಯಂತಿಯ ದಿನ ಮಾಂಸ ತಿನ್ನಬಹುದೇ ಎಂದೆ,
ಗಾಂಧಿ ಜಯಂತಿಯ ದಿನ ಮಾಂಸ ತಿನ್ನಬಹುದೇ ಎಂದೆ. ಒಡನೆ ಮನಸ್ಸು ಹೇಳಿತು, ಅಯ್ಯೋ ಪ್ರಾರಬ್ಧವೇ, ಅಯ್ಯೋ ಪ್ರಾರಬ್ಧವೇ, ಗಾಂಧಿಯನ್ನೇ ತಿಂದಿದ್ದೇವೆ, ಇನ್ನು ಮಾಂಸ ನಡವಳಿಕೆಗಳು ಹಾಗೆ ಸಾಗ್ತಾ ಇದೆ. ನಾನು ಹಾಡುವವರಿಗೆ ಹೇಳುತ್ತೇನೆ, ರಾಜ್ಯಗಳಿದೆ, ಆಡುವವರಲ್ಲಿದ್ದಾರೆ. ಈಗಿದ್ದಾರೆ ನೋಡಿ, ನಾನೊಬ್ಬನಿಗೆ ನೀವು ಹೇಗೆ ಹಾಡಿಗೆ ತಾಳ ತಮಡಿನ ನೆಚ್ಚಿಕೊಂಡು ಯೋಚನೆ ಮಾಡಿದ್ರು, ನಮ್ಮಲ್ಲೂ ಒಬ್ಬ ಹುಡುಗ ಬಂದ, ಅವರ ಅಪ್ಪ ಹೇಳಿದ್ರು ನೀವು ಸ್ವಲ್ಪ ಮಂತ್ರ ಕಲಿಸಿ ಎಂದು. ಅವನ ಪದ್ಮಾಸನ ಹಾಕ್ಕೊಳಪ್ಪ, ಬೆಸ್ಟ್ ಹೋಮ್, ಬೆಸ್ಟ್ ಹೋಮ್, ಬೆಸ್ಟ್ ಡೇ ಟುಡೇ, ಬೆಸ್ಟ್ ಫ್ರೆಂಡ್ ಅಂದ್ ಬೆಸ್ಟ್ ಎಂಡ್ ಎಲ್ಲ ಹೇಳ್ಕೊಂಡು ಬಂದೆ, ಬೆಸ್ಟ್ ಕರೇಜ್ ಎನ್ಕರೇಜ್ ಎಲ್ಲ ಹೇಳ್ಕೊಂಡು ಬಂದೆ. ಅವನು ಕೇಳ್ದ, ಕೂತ್ಕೊಂಡೆ, ಕೂತ್ಕೊಂಡ್ಬಿಡೆ, ಓಂ ನಮೋ ಭಗವತೆ ವಾಸುದೇವಾಯ ಸಚ್ಚಿದಾನಂದ ಓಂ ಅಂತ ಹೇಳ್ಕೊಟ್ಟಂಗೆ ಹೇಳಿದ್ರೆ ಅವನು ಸಚ್ಚಿದಾನಂದಾಯ ಭಗವತೆ ವಾಸುದೇವಾಯ ನನ್ನ ತಿರುಗಿ ಓಂ ನಮೋ ಭಗವತೆ ವಾಸುದೇವಾಯ ಅವನು ವಾಸುದೇವಾಯ ತಿರುಗಿ ನಾನು ಓಂ ನಮೋ ಭಗವತೆ ವಾಸುದೇವಾಯ ವಾಸುದೇವಾಯ ಏಯ್ ಓಂ ನಮೋ ಹೇಳಿದರೆ ಬರೀ ವಾಸುದೇವಾಯ ಹೇಳ್ತೀಯಲ್ಲಯ್ಯ ಇಲ್ಲ ನಮ್ಮಪ್ಪ ಹೇಳಿದರೆ ಅಷ್ಟೇ ಕಲ್ತ್ಕೊಂಡು ನಿಮ್ಮಪ್ಪ ಯಾಕೆ ಹಂಗಂತ ಹೇಳಿದ್ರು ನಿಮ್ಮಪ್ಪನ್ನ ಕೇಳಿ ಅವರಪ್ಪನ ಕರೆಸ್ದೆ ನಿಮ್ಮ ಮಗ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಬಿಟ್ರೆ ಅವ್ನು ಬರೀ ವಾಸುದೇವಾಯ ಹೇಳ್ತಾನಲ್ರಿ, ಓಂ ಹೇಳಲ್ವಲ್ರಿ, ನಮೋ ಹೇಳಲ್ವಲ್ರಿ ಅಂದೆ. ಇಲ್ಲ ನಾನೇ ಹೇಳ್ದೆ ವಾಸುದೇವಾಯ ಅಷ್ಟೇ ಹೇಳಿದ್ದೆ. ಯಾಕೆ ನಾನು ಕಾಂಗ್ರೆಸ್ ಒಂದು ಶೋಭಾಯಮಾನ ಅಂದ್ರೆ ಯಾರು ಹೇಳಬೇಕು? ರಾಹುಲ್ ಬಂದು ಕರೆಸ್ಬಿಟ್ಟು ಮಂಡ್ಯ ರಮ್ಯವಾಗಿದೆ ಅಂತ ನಾವು ಭಾಳ ಯೋಚನೆ ಮಾಡ್ಬೇಕಾಗ್ತದೆ. ಆದ್ರಿಂದ ನಾನು ಅವಾಗ ಹಿಂದ್ಕೊಂಡು ಓ ಇವನು ಇದನ್ನೋಣ ಹಂಗೆ ಜೋಡಿಸ್ಬಿಟ್ಟನಪ್ಪ ಭಾರತಕ್ಕೆ ನಮೋ ತಂದ್ರೆ ಅದೆಲ್ಲ ಕಡೆಯ ಭಾರತ ದೇಶದ ಸುಕೀರ್ತಿ ಆಗಿದೆ. ದೇಹದಲ್ಲಿ ದೇಶ ಇದೆ, ದೇಶದಲ್ಲಿ ರಾಜ್ಯ ಇದೆ, ರಾಜ್ಯದಲ್ಲಿ ಆಳೋರಿದ್ದಾರೆ ಅಂದೆ. ಎಲ್ಲಿದ್ದಾರೆ ಅಂತ ನಾ ಹೇಳ್ಕೊಂಬಂದೋ ಇಲ್ವೋ ಒಂದ್ಸತಿ ಗಮನಿಸ್ಬಿಡಿ ನೀವು ಹೇಳ್ಕೊಂಬಂದೋ ಇಲ್ವೋ ತಲೆ ಅದನ್ನು ಕಿರಿಕಿರಿ ಕಾಶ್ಮೀರಿ ಜುಮ್ ಜುಮ್ ಜಮ್ಮು ಟಂಗ್ ಟಂಗ್ ಉತ್ತರ ಪ್ರದೇಶ್ ಪುಟ್ಪುಟ್ ಮಧ್ಯಪ್ರದೇಶ್ ದಿಲ್ ದಿಲ್ ದಿಲ್ಲಿ ಒಂದ್ ಕೈ ಮುಂಬೈ ಒಂದ್ ಕೈ ಪಶ್ಚಿಮ ಬಂಗಾಳ ಒಂದ್ ತೊಡೆ ಕರ್ನಾಟಕ ಒಂದ್ ತೊಡೆ ತಮಿಳ್ನಾಡು ಒಂದ್ ಮಂಡಿ ಆಂಧ್ರ ಇನ್ನೊಂದು ಮಂಡಿ ಕೇರಳ ಕೆಳಗಿಳಿದರೆ ಕಿರಿಕಿರಿ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ದೇಹದಲ್ಲೇ ದೇಶ ಇದೆ. ಆಳುವವರೆಲ್ಲಿದ್ದಾರೆ ನೋಡಿ, ತಲೆ ಪ್ರಧಾನಮಂತ್ರಿ, ಕಣ್ಣು ನ್ಯಾಯಾಂಗ ಮಂತ್ರಿ, ಮೂಗು ವಿದೇಶಾಂಗ ಮಂತ್ರಿ, ಹಲ್ಲು ಕಾರ್ಮಿಕ ಮಂತ್ರಿ, ನಾಲಿಗೆ ವಾರ್ತಾ ಮಂತ್ರಿ, ಕಿವಿ ಅಂಚೆ ತಂತಿ ಇಲಾಖಾ ಮಂತ್ರಿ, ಗಂಟಲು ರೈಲ್ವೆ ಮಂತ್ರಿ, ಹೊಟ್ಟೆ ಆಹಾರ ಮಂತ್ರಿ, ಚರ್ಮ ರಕ್ಷಣಾ ಮಂತ್ರಿ, ಎದೆ ಗೃಹ ಮಂತ್ರಿ, ಕೈ ಕ್ರೀಡಾ ಮಂತ್ರಿ, ಕಾಲ್ ಸಾರಿಗೆ ಮಂತ್ರಿ, ಇನ್ನಿಬ್ಬರಿದ್ದಾರೆ. ಅವ್ರಿಗೆ ಏನೇ ಕಾರಣಕ್ಕೂ ಪೋರ್ಟ್ಫೋಲಿಯೋ ಕೊಡಬಾರ್ದು. ಅವರು ನೀರಾವರಿ ವ್ಯವಸಾಯ ಇಲಾಖೆ ಮರೆಂಗೇ ತೋ ಇಸ್ಕೇ ಲಿಯೆ ಮೇರಾ ಭಾರತ್ ಮಹಾನ್ ಭಾರತ್ ಮಾನೆ ಥತ್ ಭಾರತ್ ಮಾನೆ ಥರ್ಕ್ ಭಾರತ್ ಮಾನೆ ಶಕ್ತಿ ಭಾರತ್ ಮಾನೆ ಮುಕ್ತಿ ಭಾರತ್ ಮಾನೆ ಯುಕ್ತಿ ಭಾರತ್ ಮಾನೆ ಭಕ್ತಿ ನಗೋನಿ ಸೆ ನಗಾನಿ ಸೆ ಸಮಾಜ ಕೋ ಬದಲ್ ಕರ್ ಸಕ್ತೆ ಹೈ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ವಿಶ್ವ ಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತ ಮೂರ್ತಿ ನಾನು ಭರತಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತ ಜೀವಂತ ಮಮತೆ ನಾನು ನನ್ನ ಸೋದರ ಸೋದರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಾಯಿಯ ಎದೆ ಹಾಲನ್ನು ಕುಡಿದು ಮಾತ್ರ ನಾವು ಹುಟ್ಟಿಲ್ಲ ನಮ್ಮ ತಾಯಿಯ ರಕ್ತವನ್ನು ಹೀರಿದ್ದೇವೆ ನಮಗೆ ನೆನಪಿರಬೇಕು ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತ ಜೀವಂತ ಮಮತೆ ನಾನು ಈ ಐದು ಐದಿಗರೇ ಪಂಚಪ್ರಾಣಗಳಾಗಿ ಜೀವದೇಹನಿಗನು ಹೃದಯಾನಂದದಲ್ ಇರುವ ನಾರಾಯಣನೇ ತಾನಾಗಿ ದತ್ತ ನರನು ವಿಶ್ವ ನುಡಿಯಾಗಿ ಪ್ರಸರಿಸುತ್ತಿಗನು ಇಂಥವನು ನಾನು
ನಾನು ಕನ್ನಡಿಗ, ನಾನು ಭಾರತೀಯ, ನಾನು ವಿಶ್ವ ಮಾನವ, ಆದ್ದರಿಂದ ನಾವು ಭಾರತೀಯರು, ನಾನು ಭಾರತೀಯ ಅನ್ನುವ ಹಾಡನ್ನ ಇಂತಹ ಭಾರತೀಯತ್ವದ ಅಭಿಮಾನದ ಮೇಲೆ ನಾವು ಕಿವಿಗೊಡೋಣ. ಹಾಡುವವರು ಕೆ ಎಸ್ ಎನ್ ಅವರ ಹಾಡಿನಲ್ಲಿ ಸ್ವತೆಯಾಗಿ ಸಮನಕ್ಕೆ ಸಂತರ್ಪಣವಾಗಿಸಿ. Yeah.